ಈಗ ನಾವು ಅಲ್ಲಿ ಏನೋ ಸ್ಟಾಪಲ್ಲಿ ನಿಂತ್ಕೊಂಡಿದ್ವಲ್ಲ, ಹೆಂಗೆ ನಮ್ಮ ಇಂಡಿಯಾದಲ್ಲಿ ಕಡಲೆಕಾಯಿ ಹೂವೆಲ್ಲ ಮರಕ್ಕೆ ಬರ್ತಾರಲ್ಲ ಅದೇ ಥರ ಇಲ್ಲಿ ನೀವು ನೋಡ್ಬೋದು. ನಾವು ಕೂಡ ಕಡಲೆಕಾಯಿನ ತೊಗೊಂಡಿವಿ, ಈಗ 40 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟು ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು 1/2 kg ಇತ್ತು. ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ಅವರು ಈ ಕಡಲೆ ಬೀಜ ಕೊಟ್ಟಾಗ ಅಂದರೆ ಶೇಂಗಾ ಕೊಟ್ಟಾಗ ಅಂದರೆ ಅದು ಬಾಯ್ಲ್ ಮಾಡಿತ್ತು ಅಂದರೆ ಕುದಿಸಿದ್ರಂತಹ ಒಂದು ಶೇಂಗಾ ಆಗಿತ್ತು. ಆ ಪ್ಲಾಸ್ಟಿಕ್ ಚೀಲ ಕೊಟ್ಟಾಗ ಅವರು ಅದ್ರ ಜೊತೆಗೆ ಇನ್ನೊಂದು ಚೀಲನೂ ಕೊಟ್ಟಿದ್ರು. ಯಾಕೆ ಕೊಟ್ಟಿದ್ರಪ್ಪ ಅಂದರೆ ನೀವೇನು ಸಿಪ್ಪೆ ಇಲ್ಲಿ ನಾವು ಹೆಂಗೆ ರೋಡ್ ಮೇಲೆ ಕಣ್ಕಂಡಲ್ಲಿ ಬಿಸಾಕ್ತೀವಲ್ಲ ಅದು ಹಾಕಬಾರ್ದು ಅಂತ ಇನ್ನೊಂದು ಚಿಕ್ಕ ಚೀಲ ಕೊಟ್ಬಿಟ್ಟು ಅದರಲ್ಲಿ ನೀವು ಹಾಕೋಕ್ಕೆ ಅಂದರೆ ಇಡೋಕ್ಕೆ ಅದರಲ್ಲಿ ತಿಂದಿರೋಂಥ ಸುಲಿದಿರೋಂಥ ಸಿಪ್ಪೆನಾದ್ರೂ ಹಾಕಿ ಇಡಿ ಅಂತ. ನೋಡಿ, ಈ ಥರ ಇವೆಲ್ಲ ಕಾನ್ಸೆಪ್ಟ್ಗಳು ಐಡಿಯಾಗಳು ನಮ್ಮಲ್ಲಿ ಕೂಡ ನಾವು ಮಾಡ್ಕೋಬೇಕು. ಆವಾಗ ಮಾತ್ರ ನಾವು ಕೂಡ ಕ್ಲೀನಾಗಿರ್ಬೋದು ಅಂತ ಹೇಳ್ತೀನಿ.